ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ತ್ರಿವಿಧ ದಾಸೋಹಿ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರ 4ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಹೊಸದುರ್ಗದ ಗಾಂಧಿ ವೃತ್ತದ ಬಳಿ ಭಕ್ತ ಸಮೂಹವು ನಡೆಸಿಕೊಟ್ಟಿತು. ಭಕ್ತವತ್ಸಲ ಕರುಣಾ ಸಾಗರ ರಕ್ಷಿಸು ರಕ್ಷಿಸು ವಿಘ್ನೇಶ್ವರ. ಶ್ರೀ 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 ಗುರುಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹುಣಸಘಟ್ಟ ಮಠ. ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದು ಹೊಸದುರ್ಗದ ಅಭಿಮಾನಿ ವೃಂದದವರು ಮತ್ತು ಭಕ್ತಾದಿಗಳು ಅನ್ನದಾಸೋಹ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮತಃ ಈ ಸುಂದರ ಕಾರ್ಯಕ್ರಮದ ಶ್ರೀ 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 ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ಸಿದ್ಧಗಂಗಾ ಕ್ಷೇತ್ರ ಅವರ 4ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಶುಭ ಸಂದರ್ಭದಲ್ಲಿ ಹೊಸದುರ್ಗ ನಗರದ ಸಮಸ್ತ ಜನತೆ ಅಭಿಮಾನ ವೃಂದದವರು ಇವತ್ತು ಪುಣ್ಯ ಸ್ಮರಣೋತ್ಸವದ ಉದ್ದೇಶವಾಗಿ ದಾಸೋಹವನ್ನು ನಡೆಸ್ತಾ ಇದ್ದಾರೆ. ಇದರ ಉದ್ದೇಶ ಏನಪ್ಪಾ ಅಂತೇಳಿದರೆ, ಪೂಜ್ಯರು ತಮ್ಮ ಜೀವನಾವಧಿಯಲ್ಲಿ ಸುಮಾರು 113 ವರ್ಷಗಳ ಕಾಲ ಅವರು ಇಹದ ಯಾತ್ರೆಯನ್ನು ಮಾಡಿದರೂ ಸಹ ಅವರು ಸ್ವಾರ್ಥಕ್ಕಾಗಿ ಸ್ವಂತಕ್ಕಾಗಿ ಏನನ್ನೂ ಮಾಡದೆ ಸಮಾಜಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತ್ರಿಕಾಲದ ದಾಸೋಹಗಳನ್ನು ಜ್ಞಾನದಾಸೋಹ ಅನ್ನದಾಸೋಹ ಕಾಯಕವನ್ನು ಮಾಡ್ತಾ ಸಹಸ್ರ ಸಹಸ್ರ ಜನರಿಗೆ ಅನ್ನದಾಸೋಹವನ್ನು ನೀಡಿದ್ದಾರೆ, ವಿದ್ಯಾದಾನವನ್ನು ನೀಡಿದ್ದಾರೆ, ಹಾಗೆ ಕಾಯಕ ಯೋಗಿಯಾಗಿ ಇಹದ ಯಾತ್ರೆಯನ್ನು ಅವರು ಮುಗಿಸಿದ್ದಾರೆ. ಆದರೂ ಸಹಿತ ಒಬ್ಬರು ಆದರ್ಶ ವ್ಯಕ್ತಿ ಇಹದ ಯಾತ್ರೆಯನ್ನು ಮುಗಿಸಿದ್ದಾರೆ ಎಂದ ತಕ್ಷಣ ಅದು ಮುಗಿಯದ ಶಕ್ತಿಯಾಗಿ ಇರ್ತದೆ. ಅವರು ಭೌತಿಕ ಶರೀರ ಇಲ್ಲದೆ ಇರ್ಬೋದು, ಆದರೆ ಅವರ ಆದರ್ಶಗಳು ಸಹಸ್ರ ಸಹಸ್ರ ಜನಗಳಲ್ಲಿ ಅದು ಮನೆ ಮಾಡಿಕೊಂಡು ನಿಂತಿದೆ. ಅದಕ್ಕೆ ಸಾಕ್ಷಿಯೋಪಾದಿಯಲ್ಲಿ ಇವತ್ತು ಹೊಸದುರ್ಗ ನಗರದ ಅವರ ಅಭಿಮಾನಿ ವೃಂದದವರೆಲ್ಲರೂ ಸಹಿತ ಸೇರಿಕೊಂಡು ಇವತ್ತೊಂದು ಅನ್ನದಾಸೋಹವನ್ನು ಸಹಸ್ರ ಜನರಿಗೆ ಇವತ್ತು ಸಾವಿರಾರು ಜನರಿಗೆ ದಾಸೋಹವನ್ನು ಅವರು ನಡೆಸಿಕೊಡ್ತಾ ಇದ್ದಾರೆ. ಇದರಿಂದ ನಾವು ಅರ್ಥೈಸ್ಕೋಬೇಕಾಗಿರೋದೇನಪ್ಪ ಅಂತೇಳಿದರೆ, ಬದುಕಿನಲ್ಲಿ ನಾವು ಸ್ವಾರ್ಥಕ್ಕಾಗಿ ಮಾಡಿಕೊಂಡ್ರೆ ಅದು ಏನು ಸಾಧನೆ ಆಗೋದಿಲ್ಲ, ಸಮಾಜಕ್ಕಾಗಿ ಮಾಡಿದ್ದು ಅದು ಸಾಧನೆ ಆಗ್ತದೆ, ಅದು ಸಾರ್ಥಕ ಬದುಕಾಗ್ತದೆ. ಆ ಸಾರ್ಥಕ ಬದುಕನ್ನು ಅವರು ಇಹದ ಜೀವನ ಪರ್ಯಂತರವಾಗಿ ಯಾವತ್ತೂ ಸ್ವಂತಕ್ಕಾಗಿ ಏನನ್ನು ಮಾಡಿಕೊಳ್ಳದೆ ಸಮಾಜಕ್ಕಾಗಿ ಸಮೂಹಕ್ಕಾಗಿ ಸಂಘಟನೆಗಾಗಿ ಸದಾ ಅವರ ಜೀವನವನ್ನು ತ್ಯಾಗ ಮಾಡಿದಂಥ ವ್ಯಕ್ತಿಯ ಸ್ಮರಣೋತ್ಸವದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡಿದ್ದೀವಿ. ಕೇವಲ ಸ್ಮರಣೋತ್ಸವ ಅಂತೇಳಿದರೆ ಅವರ ಆದರ್ಶಗಳನ್ನು ನೆನೆದರೆ ಸಾಲದು, ಅದನ್ನು ಅಳವಡಿಸಿಕೊಂಡು ನಡೆಯುವಂಥ ಶಕ್ತಿ ಈ ಎಲ್ಲ ಕಾರ್ಯಕರ್ತರಿಗೂ ಸಹಿತ ಅವರು ಅನುಗ್ರಹಿಸಲಿ ಅಂತೇಳಿ ಹೃತ್ಪೂರ್ವಕವಾಗಿ ಪೂಜ್ಯರ ಈ ಒಂದು ಚರಣಕಮಲಗಳಿಗೆ ನಮನಗಳನ್ನು ಸಮರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಆ ನಡೆದಂಥ ಕಾರ್ಯಕರ್ತರಿಗೆ ಜೊತೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಜನತೆಗೆ ಆಯುಷ್ ಆರೋಗ್ಯಾದಿಗಳು ಅವರ ಅನುಗ್ರಹ ಸದಾ ಇರಲಿ ಅಂತೇಳಿ ಸಮಾಜದ ಪರವಾಗಿ ಸಂಘಟನೆಯ ಪರವಾಗಿ ಎಲ್ಲರ ಪರವಾಗಿ ನಾವು ಸಹಿತ ಪರಮಾತ್ಮನಲ್ಲಿ ಬೇಡಿಕೆಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತುಗಳಿಗೆ ಮಂಗಲವನ್ನು ನೀಡ್ತಾ ಇದ್ದೇನೆ.
ಅನಿಯಂಬ ಭಾವ ನಾಶವಾಯಿತು, ನೀನೆ ಎಂಬ ನೀತಿ ನಿಜವಾಯಿತು. ದೇವರ ದಾರಿಯಲ್ಲಿ ಮುನ್ನಡೆದು, ದೇವರ ದಾರಿಯಲ್ಲಿ ಮುನ್ನಡೆದು, ದೇಶದ ಒಳಿತಿಗಾಗಿ, ದೇಶದ ಒಳಿತಿಗಾಗಿ, ನನ್ನ ಸೌಂದರ್ಯದ ಉದ್ಧಾರದೆಡೆಗೆ, ಸೌಂದರ್ಯದ ಉದ್ಧಾರದೆಡೆಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.